फ्रेंड्स वेलकम बैक टू मै चानल इवती वीडियो नान कम्युनिटी पोस्टल हाकी निम्हे क्यू एंड ए गे निम् क्वेश्चन नन बे ऐन पोस्ट अंत इपत् क्वेश्चन कमेंट बंद अदरली केवर तम पर्सनल क्वेश्चन केवर नंद कीरा इन स्वल्प क्वेश्चन हाकि नानु क्यू एंड ए गे अंत वो वीडियो क्रियेट में याकंद्रे इवर्गू सुमार 300 मेले वीडियोस आगे ಒಂದು ವರ್ಷ ಮೇಲೆ ಚಾನೆಲ್ ಆಗಿದೆ ಆದರೆ ಕ್ಯೂ ಎಂಡ್ ಎ ಬಂದು ನಾನು ಮಾಡಲೇ ಇಲ್ಲ ಇರೋ ಲೆಕ್ಕ ಮಾಡಬೇಕು ಯಾಕಂದರೆ ನನ್ನ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಅಂತ ತಿಳ್ಕೊಳ್ಬೇಕು ಸೊ ಹಾಗಾಗಿ ಸುಮಾರು ಜನ ಕೇಳಿದಿರಾ ಎಜುಕೇಷನ್ ಹಸ್ಬೆಂಡ್ ಮತ್ತು ಮಕ್ಕಳು ಅದರ ಬಗ್ಗೆ ಎಲ್ಲ ಕೇಳಿದಿರಾ ನೆಕ್ಸ್ಟ್ ವಿಡಿಯೋ ಇನ್ನೂ ಕ್ವೆಶನ್ಸ್ ಬರಲಿ ಎಲ್ಲದಕ್ಕೂ ಸೇರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಎಲ್ಲ ಬರೆದಿಟ್ಕೊಂಡು ಅದಕ್ಕೆ ತಕ್ಕನಂಗೆ ವಿಡಿಯೋ ಮಾಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋಣ ಅಂತಂದರೆ ಪ್ರೆಗ್ನೆಂಟ್ ಲೇಡೀಸ್ಗೆ ನಿನ್ನೆ ನಾನು ಪೋಸ್ಟ್ ಮಾಡಿದ್ದು ಅಂದರೆ ಮೋಟಿವೇಶ್ನಲ್ ವಿಡಿಯೋ ಪ್ರೆಗ್ನೆಂಟ್ ಲೇಡೀಸ್ ಯಾವ ಥರ ಇರಬೇಕು ಗಂಡನ ಒಂದು ಸಪೋರ್ಟ್ ಯಾವ ಥರ ಇರಬೇಕು ಅತ್ತೆ ಮಾವ ಮನೆಯಲ್ಲಿ ತೊಂದರೆಗಳು ಕೊಟ್ಟಾಗ ಯಾವ ಥರ ನಡ್ಕೊಂಡು ಹೋಗಬೇಕು ಲೈಫನ್ನು ಯಾವ ರೀತಿ ಲೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಆದ್ರೂ ಇನ್ನೂ ಹೆಚ್ಚಾಗಿ ಹೇಳಿದ್ರೆ ಇನ್ನೂ ನಿಮಗೆ ಮೋಟಿವೇಶ್ನಲ್ ಆಗಿರುತ್ತೆ ಅಂತ ನನ್ನ ಸ್ಟೋರಿ ನಾನು ಪ್ರೆಗ್ನೆಂಟಲ್ಲಿ ಏನೇನು ಸಫರ್ ಮಾಡಿದ್ದೀನಿ ಫ್ಯಾಮಿಲಿ ಕಡೆಯಿಂದ ಆಗ್ಬೋದು ಇಲ್ಲ ಅಂತಂದರೆ ಹಸ್ಬೆಂಡ್ ಕೇರಿಂಗ್ ಯಾವ ರೀತಿ ಇತ್ತು ನನಗೆ ಮತ್ತು ಫ್ಯಾಮಿಲಿ ಕಡೆಯಿಂದ ಯಾವ ಥರ ನನಗೆ ಸಪೋರ್ಟ್ ಇತ್ತಾ ಇಲ್ವಾ ಪ್ರತಿಯೊಂದು ಶೇರ್ ಮಾಡ್ತೀನಿ ಸ್ವಲ್ಪ ಶಾರ್ಟಾಗೆ ಹೇಳಿ ಮುಗಿಸ್ತೀನಿ ಕೆಲವೊಂದು ಹೇಳೋವಾಗ ಎಮೋಷ್ನಲ್ ಆಗುತ್ತೆ ನಿಮಗೆ ನಾನು ತುಂಬಾ ಸೆನ್ಸಿಟಿವ್ ಜಾಸ್ತಿ ನನಗೆ ಏನಾದರೂ ಎಮೋಷ್ನಲ್ ವಿಷಯ ಮಾತಾಡೋವಾಗ ಇಲ್ಲ ಕಷ್ಟಪಟ್ಟಿರೋ ವಿಷಯ ಏನಾದರೂ ಸಫರ್ ಮಾಡಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ರಂಗೆ ನನಗೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಯಾಕಂದರೆ ಈ ವಿಡಿಯೋ ನೋಡೋದ್ರಿಂದ ತುಂಬ ಕಷ್ಟಪಡುವಂತಹ ಪ್ರೆಗ್ನೆಂಟ್ ಲೇಡೀಸು ಮನೆಯಲ್ಲಿ ಮಾನಸಿಕವಾಗಿ ನೋವು ಕೊಡುವಂತಹ ಒಂದು ಸ್ಥಿತಿ ಇರೋವಾಗ ಅವ್ರು ಯಾವ ರೀತಿ ಹೋರಾಡಬೇಕು ಯಾವ ರೀತಿ ಎದ್ದು ನಿಲ್ಲಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಾನು ಇದುವರೆಗೂ ಹೇಳಲಿಲ್ಲ ನಾನು ಹೇಳದೇ ಇರುವಂಥ ಸ್ಟೋರಿ ನನ್ನ ಲೈಫಲ್ಲಿ ನಡೆದಿರೋದು ನಾನು ಪ್ರೆಗ್ನೆನ್ಸಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ಸಪೋರ್ಟ್ ಕಡಿಮೆ ಅಂದರೆ ನಾನು ಯಾರನ್ನೂ ಏನು ಕೇಳಲ್ಲ ಹೆಚ್ಚಾಗಿ ಏನು ಹೆಲ್ಪನ್ನ ಅಷ್ಟೇ ಮನೆಯವರೇ ಆಗಿರ್ಬೋದು ಇಲ್ಲ ಬೇರೆಯವರೇ ಆಗಿರ್ಬೋದು ನಾನು ಕೇಳಿ ನಾನು ಇನ್ನೊಬ್ಬರ ಹತ್ರ ಮಾಡಿಸ್ಕೊಳ್ಳಲ್ಲ ಕೆಲಸ ಅದು ಮನೆ ಕೆಲಸ ಆಗಿರ್ಬೋದು ಇಲ್ಲ ಮತ್ತೊಂದು ಹೊರಗಡೆ ಏನಾದರೂ ತೊಗೊಬರೋದಾಗಿರ್ಬೋದು ಎಲ್ಲ ನನಗೆ ನನ್ನ ಸ್ವಂತವಾಗೇ ನಾನು ಸೆಲ್ಫ್ ಆಗಿರಬೇಕು ಅನ್ನೋದೇ ನನ್ನ ಒಂದು ಆಸೆ ಯಾವಾಗಲೂ ಅಷ್ಟೇ ಯಾರನ್ನೂ ಕೇಳಿ ಮಾಡಿಸ್ಕೊಳ್ಬೇಕು ಏನೇ ಆದರೂ ಅಂತ ನನಗೆ ಅದೊಂದು ಭಾವನೆ ಇಲ್ಲ ಪ್ರತಿಯೊಂದು ಸೆಲ್ಫ್ ಆಗಿರ್ತೀನಿ ಮನೇಲಿ ಎಷ್ಟೇ ಕಷ್ಟ ಇದ್ದರೂ ಕೂಡ ಕೆಲಸ ಮನೆ ಕೆಲಸ ಮಾಡೋದಕ್ಕೂ ಅಷ್ಟೇ ಲೇಟ್ ಆದರೂ ಅಷ್ಟೇ ನಾನೇ ಮಾಡ್ಕೊಳ್ತೀನಿ ನನಗೆ ಆ ಥರ ಒಂದಿದ್ದು ಯಾರಿಗೂ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ ಅಂದರೆ ಅತ್ತೆ ಆಗಿರ್ಬೋದು ಈಗ ಎಲ್ಲ ಎಲ್ಲ ಸಪ್ರೇಟ್ ಇರೋದ್ರಿಂದ ಏನು ಅಂತ ಒಂದು ನಾನು ಯಾರನ್ನೂ ನಿರೀಕ್ಷೆ ಇಟ್ಕೊಳ್ಳಲ್ಲ ಆಗ ಪ್ರೆಗ್ನೆನ್ಸಿಯಲ್ಲಿ ಅತ್ತೆ ಬಂದು ಮನೇಲಿ ಕೆಲಸ ಮಾಡ್ಕೊಡೋದಾಗಲಿ ಇಲ್ಲ ಇಲ್ಲ ಮಾವನ ಸಪೋರ್ಟ್ ಅಂತ ಇಲ್ಲ ಹಸ್ಬೆಂಡ್ ಕೇರಿಂಗ್ ಯಾವ ಥರ ಇತ್ತು ಅಂದರೆ ಚೆನ್ನಾಗಿ ಏನು ಅಡುಗೆಗೆ ಏನೇನು ಬೇಕೋ ಸಾಮಾನೆಲ್ಲ ತಂದು ಕೊಡ್ತಾಯಿದ್ರು ಮತ್ತು ಮಗುಗೆ ಹೇಗೆ ನೋಡ್ಕೋಬೇಕು ಮಗು ಹೊಟ್ಟೆಲಿರೋ ಮಗು ಯಾವ ರೀತಿ ಗೈನ್ ಆಗಬೇಕು ಅದಕ್ಕೆ ಯಾವ ರೀತಿ ಊಟಗಳನ್ನ ಕೊಟ್ಟರೆ ನನ್ನ ಹೆಂಡತಿ ಹೆರಿಗೆಗಾಗಲಿ ಮಗುಗೆ ಹೆಲ್ತ್ಗಾಗಲಿ ಏನು ಹೆಲ್ಪ್ ಆಗುತ್ತೆ ಅಂದರೆ ಮಗು ಚೆನ್ನಾಗಿ ಬೆಳ್ಳಗುಟ್ಟಬೇಕು ಅನ್ನೋದು ಅವರು ಒಂದು ಸ್ವಲ್ಪ ಕಲರ್ ಡಲ್ ಆಗಿರೋದ್ರಿಂದ ಅವರು ನನ್ನ ಥರನೇ ಕಲರಾಗಿ ಹುಟ್ಟಬೇಕು ಮದರ್ ಥರನೇ ಹುಟ್ಟಬೇಕು ಅಂತ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ದಾಳಿಂಬೆ ಹಣ್ಣು ತಂದು ಕೊಡೋದು ಚೆನ್ನಾಗಿ ಸ್ಟ್ರಾಂಗ್ ಆಗಿ ಇರಲಿ ಅಂತ ಹೇಳಿ ಕಾಲು ಸೂಪು ಅಂಥವಿಂಥವು ನಾನ್ ವೆಜ್ಜು ಆ ಥರೆಲ್ಲ ತಂದು ಕೊಡ್ತಾಯಿದ್ರು ಮನೆ ಕೆಲಸದಲ್ಲೂ ಭಾಗಿಯಾಗ್ತಾಯಿದ್ರು ಧೈರ್ಯ ಕೊಡ್ತಾಯಿದ್ರು ನೀನು ಹಿಂಗಿರು ಹಂಗಿರು ಭಯ ಪಡಬೇಡ ಆ ಥರ ಈ ಥರ ಅಂತ ಅಷ್ಟೇ ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಈಗ ನನಗೆ ಯಾವ ಥರ ಈಗ ನಾಲೆಡ್ಜ್ ಇದೆಯೋ ಪ್ರೆಗ್ನೆನ್ಸಿ ಬಗ್ಗೆ ಆವಾಗ ನನಗೆ ನಾಲೆಡ್ಜ್ ಅಷ್ಟೆಲ್ಲ ಇಲ್ಲ ಏನೋ ಜಸ್ಟ್ ಲೈಫ್ ಲೀಡಿಂಗ್ ಮಾಡಬೇಕು ಪ್ರೆಗ್ನೆನ್ಸಿ ಆಗಬೇಕು ಪ್ರೆಗ್ನೆನ್ಸಿಯಲ್ಲಿ ಬಂದು ಮಗುನ ಈ ರೀತಿ ಗೈನ್ ಮಾಡ್ಕೋಬೇಕು ಟೈಮ್ ಸರಿಯಾಗಿ ಹಾಸ್ಪಿಟ್ಲ್ಗೆ ಹೋಗಬೇಕು ಚೆಕಪ್ಸ್ ಮಾಡಿಸ್ಕೊಳ್ಬೇಕು ಸ್ಕ್ಯಾನಿಂಗ್ಸನ್ನು ಮಾಡಿಸ್ಕೋಬೇಕು ಇಷ್ಟೇ ಇರ್ತಾ ಇತ್ತು ಸ್ಕ್ಯಾನಿಂಗ್ ಹೋಗಿ ಮನೆಗೆ ಬಂದರೂ ಕೂಡ ಸ್ಕ್ಯಾನಿಂಗಲ್ಲಿ ಏನು ಹೇಳಿದ್ರು ಏನು ಹೇಳಿದ್ದಾರೆ ಹಸ್ಬೆಂಡ್ ಬಿಟ್ಟರೆ ಬೇರೆ ಯಾರು ಕೇಳ್ತಿರ್ಲಿಲ್ಲ ಅಮ್ಮ ಕೇಳೋರು ಹೇಗಿದೆಯಾ ಅಂತ ಬಟ್ ಹಸ್ಬೆಂಡ್ ಮನೆ ಕಡೆಯಿಂದ ಒಂದು ಸಪೋರ್ಟ್ ಕೂಡ ನಮಗಿಲ್ಲ ಅವ್ರಿಗೆ ಆಗಿರ್ಬೋದು ನನಗೆ ಆಗಿರ್ಬೋದು ಸಪೋರ್ಟ್ ಅನ್ನೋದು ಇಲ್ಲೇ ಇಲ್ಲ ಯಾವ ಕಾಲಕ್ಕೂ ಇಲ್ಲ ಯಾಕಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ ತುಂಬ ಮಾನಸಿಕವಾಗಿಯೂ ಆರ್ಥಿಕವಾಗಿಯೂ ದುಡ್ಡು ಕಾಸು ಸ್ವಲ್ಪ ಆ ಟೈಮಲ್ಲಿ ಡಿಲಿವರಿ ಟೈಮಲ್ಲಿ ಅಂದರೆ ದೇವ್ರು ನಮ್ಮನ್ನು ಯಾವ ಟೈಮಲ್ಲೂ ಕೈ ಬಿಡಲಿಲ್ಲ ಏನು ಹೇಳೋದು ಅಂದರೆ ಹಾಸ್ಪಿಟ್ಲಿಗೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದಿದ್ದು ಪ್ರೈವೇಟ್ಗೆ ಹೋಗ್ತಾ ಇರಲಿಲ್ಲ ಸ್ಕ್ಯಾನಿಂಗ್ ಯಾವುದಾದ್ರೂ ಸ್ಪೆಷಲ್ ಆಗಿದ್ದರೆ ಅದನ್ನು ಪ್ರೈವೇಟಲ್ಲಿ ಮಾಡಿಸ್ಕೊಳ್ತಾ ಇದ್ದೆ
ಅದು ಅಷ್ಟೇ, ಅಷ್ಟು ಬಿಟ್ಟರೆ ನಮಗೇನೊಂದು ಸ್ಕ್ಯಾನಿಂಗಿಗೆ ಒಂದು 400 ರೂಪಾಯಿ ಆಗ್ತಾಯಿತ್ತು. ಒಂದು ಹೋಗಿ ಬರೋ ಖರ್ಚು ಬಸ್ಸಲ್ಲೇ ಹೋಗ್ತಾ ಇದ್ದಿದ್ದು, ಅವಾಗ ಕಾರು ಇಲ್ಲ, ಬೈಕು ಏನು ತಗೊಂಡಿರಲಿಲ್ಲ. ಸೊ ನಾವು ಹೋಗ್ಬಿಟ್ಟು ಮನೆಗೆ ಬರುವಾಗ ತುಂಬ ಕಷ್ಟ ಆಗೋದು ಮನಸ್ಸಿಗೆ. ಬಸ್ಸಲ್ಲೆಲ್ಲ ತುಂಬ ಜನ ಇರೋರು, ಕೂತ್ಕೊಳ್ಳೋಕೆ ಸರಿಯಾಗಿ ಸೀಟ್ ಸಿಗ್ತಾ ಇರಲಿಲ್ಲ, ನೋಡಿನೂ ನೋಡ್ದಿದ್ದಂಗೆ ಕೂತಿರೋರು ಬಸ್ಸಲ್ಲಿ ಕೂಡ, ಗರ್ಭಿಣಿ ಅಂತ ಕೂಡ ಯಾರು ಎದೊಳ್ತಾ ಇರಲಿಲ್ಲ. ತುಂಬ ಎಮೋಷ್ನಲ್ ಆಗ್ತಾ ಇತ್ತು. ಎಷ್ಟೋ ಸಲ ಬಸ್ಸಲ್ಲಿ ಕೂಡ ಕೈ ಅಡ್ಡ ಇಟ್ಕೊಂಡು ಹತ್ತಿದ್ದೀನಿ ನಾನು. ನನಗೆ ನೋವು ಆಗ್ತಿರಲಿಲ್ಲ 7 ಮಂತ್ಸ್ 8 ಮಂತ್ಸ್ ಪೀರಿಯಡಲ್ಲೆಲ್ಲ. ತುಂಬಾ ಪೆಲ್ವಿಸ್ ಪೇಯ್ನ್ ಜಾಸ್ತಿ ಆಗ್ತಾಯಿತ್ತು. ಮಗು ಡೌನ್ ಪೊಸಿಷನಲ್ಲಿ ಇತ್ತು ಆಗ, 7 ಮಂತ್ಸಲ್ಲಿ ಡೌನ್ ಹೆಡ್ ಡೌನ್ ಇತ್ತು. ಆ ಟೈಮಲ್ಲಿ ತುಂಬಾ ಪೇಯ್ನ್ ಬರ್ತಾಯಿತ್ತು, ಸೊಂಟನೂ ಕಾಣಿಸ್ಕೊಳ್ತಾ ಇತ್ತು. ಬಸ್ಸಲ್ಲಿ ಸುಮಾರೊಂದು ನಾವು ಹೋಗ್ತಾ ಇದ್ದೀವಿ ಸ್ಕ್ಯಾನಿಂಗ್ ಜಾಗದಿಂದ ಹಿಡಿದು ಮನೆಗೆ ಬರೋದಕ್ಕೆ ವಿತಿನ್ ಬಸ್ಸಲ್ಲಿ ಒಂದು 20-25 ಮಿನಿಟ್ಸ್ ಆಗುತ್ತೆ. ಸೊ ಅಲ್ಲಿವರೆಗೂ ತುಂಬ ರಶ್ಶು, ನೂಕಾಟ, ಜೆಂಟ್ಸ್ ಎಲ್ಲ ಮುಂದೆ ಇರೋರು, ಎಷ್ಟೋ ಸಲ ತುಂಬ ಕಷ್ಟ ಆಗ್ತಾಯಿತ್ತು ಮನಸ್ಸಿಗೆ. ಆದರೆ ಆಟೋ ಮಾಡ್ಕೊಂಡು ಹೋದರೆ 700-800 ಕೊಡಬೇಕು ಅನ್ನೋ ಕಾರಣದಿಂದ ನಾವು ಬಸ್ಸಲ್ಲೇ ಹೋಗ್ತಾಯಿದ್ವಿ. ಮನೆಯವರು ಹೇಳೋರು, ಆದರೆ ನನ್ನ ಹಠದಿಂದನೇ ಆ ಥರ ಎಲ್ಲ. ಫಸ್ಟ್ ಪ್ರೆಗ್ನೆನ್ಸಿಲಿ ತುಂಬಾ ಸಫರ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು. ಅಂದರೆ ಪ್ರೆಗ್ನೆನ್ಸಿಯಲ್ಲಿ ನಾನಿರೋವಾಗ ನನಗೆ ಹಾಕಿರೋ ಶಾಪ ಬೇರೆ ಯಾವ ಲೇಡೀಸ್ಗೂ ಯಾರೂ ಹಾಕಬಾರ್ದು. ಸುಮಾರು ಜನ ಕೇಳ್ತೀರಾ, ಪ್ರೆಗ್ನೆನ್ಸಿ ವಿಡಿಯೋನೇ ಜಾಸ್ತಿ ಮಾಡ್ತೀರಾ, ಯಾಕೆ ಪ್ರೆಗ್ನೆನ್ಸಿದೇ ಜಾಸ್ತಿ ಆಗ್ತೀಯಾ? ಮನೇಲಿ ಕೂಡ ಕೇಳ್ತಾರೆ, ಅಮ್ಮನೂ ಕೇಳ್ತಾರೆ, ಸಿಸ್ಟರ್ಸ್ ಎಲ್ಲ ಕೇಳ್ತಾರೆ, ಯಾಕೆ ಪ್ರೆಗ್ನೆನ್ಸಿದೇ ಜಾಸ್ತಿ ಆಗ್ತೀನಿ ನೀನು ಅಂತ. ಹೌದು, ಪ್ರೆಗ್ನೆನ್ಸಿಯಲ್ಲಿ ತುಂಬ ಸಫರ್ ಮಾಡ್ತೀವಿ. ಫಿಸಿಕಲಿ ಮತ್ತು ಮೆಂಟಲಿ ತುಂಬಾ ಸ್ಟ್ರೆಸ್, ಡಿಪ್ರೆಷನ್ ಇರುತ್ತೆ ಲೇಡೀಸ್ಗೆ. ಸೊ ಅದರಿಂದ ಯಾವ ರೀತಿ ಹೊರಗಡೆ ಬರೋದು, ತುಂಬ ಜನಕ್ಕೆ ವಿಷಯಗಳೇ ಗೊತ್ತಿಲ್ಲ. ಈಗ ನಾನು ಅಷ್ಟೇ, ನಿಮ್ಮಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಸುಮಾರು ವಿಡಿಯೋಸ್ ಹಾಕಿದ್ದೀನಿ. ಅಂದರೆ ಹೇರ್ ಕೇರ್ ಆಗ್ಬೋದು, ಸ್ಕಿನ್ ಕೇರ್ ಆಗ್ಬೋದು, ವೆಯ್ಟ್ ಲಾಸ್ ಮಾಡಿದ್ದು, ನಾನು ಯಾವ ರೀತಿ ಬಾಣಂತನದಲ್ಲಿದ್ದಾಗ ವೆಯ್ಟ್ ಲಾಸ್ ಮಾಡಿದ್ದು, ಇದ್ರ ಬಗ್ಗೆ ಎಲ್ಲ ಹಾಕಿದ್ದೀನಿ. ಆದರೆ ಪ್ರೆಗ್ನೆನ್ಸಿ ವಿಡಿಯೋ ಹಾಕ್ದಾಗಿಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಆಯಿತು, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದೀರಾ, ತುಂಬ ಜನ ವಿಷಯನ ತಿಳ್ಕೊಳ್ಳೋದಕ್ಕೆ ಚಾನಲ್ಗೆ ಬರ್ತೀರಾ, ತುಂಬ ಜನ ಲೈಕ್ ಮಾಡ್ತೀರಾ, ನಿಮಗೆಲ್ಲ ಇದು ಹೇಗೆ ಗೊತ್ತು ಅಂತ ಕೇಳ್ತೀರಾ. ಬಟ್ ನಿಮ್ಮಿಂದನೇ ನಾನು ಬಂದು ಇಷ್ಟೆಲ್ಲ ಸಫರ್ನೆಸ್ ಇದೆ, ಇಷ್ಟೆಲ್ಲ ಕ್ವೆಶನ್ಸ್ ಇದೆ ಪ್ರೆಗ್ನೆಂಟ್ ಲೇಡೀಸ್ಗೆ, ಇಷ್ಟೊಂದು ಕ್ವೆಶನ್ಸು, ಡೌಟ್ಸ್ ಇದೆ. ಸೊ ತಿಳ್ಕೊಂಡು ಹೇಳೋಣ ಅಂತ ತುಂಬ ಜನ ಡಾಕ್ಟರ್ಸ್ ಬರೆದಿರುವಂತಹ ವೆಬ್ಸೈಟ್ಸ್ಗೆ ಹೋಗ್ತೀನಿ, ತುಂಬ ವಿಷಯ ತಿಳ್ಕೊಳ್ತೀನಿ, ಅದನ್ನು ಕನ್ನಡದಲ್ಲಿ ನಿಮ್ಗೆ ಹೇಗೆ ಹೇಳೋದು ಅಂತ ವರ್ಡ್ಸ್ನ ಹುಡುಕ್ತೀನಿ, ಸರಿಯಾಗಿ ನಾನು ಹೇಳಬೇಕು ನಿಮಗೆ. ಸೊ ಯಾಕೆ ಹೇಳ್ತೀನಿ ಅಂದರೆ, ಕಷ್ಟಪಡಬಾರ್ದು. ಯಾಕಂದರೆ ನಾನು ವಾಣಿ ವಿಲಾಸಲ್ಲಿ ಹಾಸ್ಪಿಟ್ಲಲ್ಲಿ ಇರಬೇಕಾದ್ರೆ ತುಂಬ ಜನ ಹೆಣ್ಮಕ್ಳು ಗರ್ಭಿಣಿ ಆಗಿರುವಾಗ ಮಾಡ್ಕೊಂಡಿರೋ ಮಿಸ್ಟೇಕ್ಸಿಂದ ಮಗುನ ಕಳ್ಕೊಂಡಿದ್ದಾರೆ, ಅವ್ರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ನಾನು ಅಡ್ಮಿಟ್ ಆಗಿದ್ದೀನಿ, ನನ್ನ ಮುಂದೆನೆ ಅವಳಿ ಜವಳಿ ಹೆತ್ತ ತಾಯಿ ಬ್ಲಡ್ ಲಾಸಿಂದ ಸತ್ತೋದ್ಲು. ನನಗೆ ಇವಾಗಲೂ ಅದು ಆ ಮಕ್ಕಳನ್ನ ಹಾಲು, ಅವ್ರ ಅಜ್ಜಿ ಬಂದ್ಬಿಟ್ಟು ಹಸು ಹಾಲು, ಅದು ಪಾಕೆಟ್ ಹಾಲು ತೊಗೊಂಬಂದು ಕಾಯಿಸಿ ಕುಡಿಸ್ತಾ ಇದ್ರು. ಆ ಮಕ್ಕಳು ಆ ಹಾಲನ್ನು ಒಳ್ಳೆಯಲ್ಲಿ ಕುಡಿಯೋವಾಗ, ಚಪ್ಪರಿಸ್ಕೊಂಡು ಕುಡಿಯೋವಾಗ ನಾನು ನಿಜವಾಗ್ಲೂ ಹತ್ತಿದ್ದೀನಿ ದೇವ್ರ ಹತ್ರ. ನಾನು ಕೇಳಿದ್ದೀನಿ, ದೇವ್ರೆ ನನಗೇನು ಆಗಬಾರ್ದು, ನನ್ನ ಮಗುಗೂ ಈ ಥರ ಕಷ್ಟ ಬರಬಾರ್ದು, ನೀನು ನನ್ನನ್ನು ಹೇಗಾದರೂ ಬದುಕಿಸ್ಬಿಡು ಅಂತ. ಯಾಕಂದರೆ ನನಗೂ ಸಿ ಸೆಕ್ಷನ್ನು, ಆಕೆಗಾಗಿದ್ದಿದ್ದು ನಾರ್ಮಲ್ಲು. ಬ್ಲಡ್ ಲಾಸ್ ಆಗಿ ನಾನು ಆಕೆನ ಮಲಗಿಸಿದ ಜಾಗ ಕೂಡ ನೋಡಿದೆ, ತುಂಬಾ ಕವರ್ಡ್ ಮಾಡಿ, ಮುಖಕ್ಕೆಲ್ಲ ಪೈಪು, ಬಾಯಿಯೊಳಗಡೆ ಮೂಗೊಳಗಡೆಲ್ಲ ಪೈಪ್ ಹಾಕಿ ಆಕೆ ಕೊನೆಗೆ ಸತ್ತೆ ಹೋದ್ಲು. ದೊಡ್ಡ ಹೋರಾಟ ಕೂಡ ಆಯಿತು, ಅಂದರೆ ಅದು ಈಚೆ ಬರಲಿಲ್ಲ. ಡಾಕ್ಟರ್ಸ್ ಎಲ್ಲ ಬಂದು ಮಾಮೂಲಿ ಬಟ್ಟೆಗಳಲ್ಲಿ ಹಾಕ್ಕೊಂಡು ಓಡಾಡ್ತಾ ಇದ್ರು, ಡಾಕ್ಟರ್ಸ್ ಡ್ರೆಸ್ ಹಾಕ್ಕೊಳ್ಳೇ ಇಲ್ಲ. ಅವರು ಸ್ಲಮ್ ಜನ, ತುಂಬಾ ಕೈಯಲ್ಲಿ ಹೊಡೆಯೋದಕ್ಕೆಲ್ಲ ಎತ್ಕೊಂಡು ಓಡಾಡ್ತಿದ್ರು. ಅಷ್ಟರ ಮಟ್ಟಿಗೆ ಅದು ಹೋರಾಟ ಆಯಿತು ನಾನಿದ್ದಿದ್ದ ಟೈಮಲ್ಲಿ. ಸೊ ಆ ಥರ ಎಲ್ಲ ಕಷ್ಟಪಡ್ತಾರೆ. ಬ್ಲಡ್ ಲಾಸ್ ಆಗಿ ಸರಿಯಾಗಿ ವಿಷಯ ತಿಳ್ಕೊಳ್ಳ್ದೆ, ಸ್ಕ್ಯಾನಿಂಗ್ ಮಾಡಿಸ್ದೆ, ಅರ್ಲಿ ಸ್ಟೇಜಲ್ಲೇ ವಿಷಯ ತಿಳ್ಕೊಳ್ಳ್ದೆ. ಸೊ ಅಂಥವೆಲ್ಲ ಯಾರಿಗೂ ಆಗಬಾರ್ದು ಅನ್ನೋ ಕಾರಣಕ್ಕೆ. ಇನ್ನೊಂದು ಮತ್ತು, ನಮ್ಮ ಅಕ್ಕನ ಮಗು ಬಂದು ಹುಟ್ಟಿ ಒಂದು ದಿವಸನೂ ಇರಲಿಲ್ಲ, ತೀರೋಯ್ತು ಹೆಣ್ಣು ಪಾಪು. ಇವಾಗಲೂ ನೆನೆಸ್ಕೊಂಡ್ರೆ ನನಗೆ ಅಳು ಬರುತ್ತೆ. ಆ ಟೈಮಲ್ಲಿ ನಾನು ಬಂದು ಸೆವೆನ್ ಮಂತ್ಸ್ ಪ್ರೆಗ್ನೆಂಟು, 6 ಕಂಪ್ಲೀಟ್ ಆಗ್ತಾ ಇತ್ತು ಆ ಟೈಮಲ್ಲಿ ನನಗೆ 7 ಮಂತ್ಸು. ನಮ್ಮ ಅಕ್ಕನ ಮಗು ಆ ರೀತಿ ಆದಾಗ ಕಣ್ಣಲ್ಲಿ ಆ ಮಗು ಪೂರ್ತಿ ವೈಲೆಟ್ ಕಲರ್ ಆಗಿಬಿಟ್ಟಿತ್ತು. ನಿಜವಾಗ್ಲೂ ಈಗಲೂ ನೆನೆಸ್ಕೊಂಡ್ರೆ ಆ ಮಗು ಇದ್ದಿದ್ರೆ, ನನ್ನ ಪ್ರಜ್ವಲ್ ವಯಸ್ಸಲ್ಲಿ ಇದ್ದಿರೋನು, ಒಂದು ಟೂ ಇಯರ್ಸ್ ಅಲ್ಲ ಸಾರಿ, ನನ್ನ ಮಗುಗೂ ಆ ಮಗುಗೂ ಬಂದು ಒಂದು 2-2.5 ತಿಂಗಳು, ಏಪ್ರಿಲಲ್ಲಿ ಹುಟ್ಟಿದ್ದು ನನ್ನ ಮಗ, ಜೂನ್, 2 ತಿಂಗಳು ಆ ಲೆಕ್ಕದಲ್ಲಿ ಆ ಮಗು ದೊಡ್ಡದು. ತುಂಬಾ ಅಳು ಬಂತು. ನನ್ನ ಹೊಟ್ಟೆ ಹಾಕ್ಕೊಂಡು ಆ ಮಗು ನಾನು ಎತ್ಕೊಂಡು ತೊಡೆ ಮೇಲೆ ಹಾಕ್ಕೊಂಡೆ. ನನ್ನನ್ನು ನೋಡ್ತು ಆ ಮಗು, ನಮ್ಮ ಅಕ್ಕ ಥರನೇ ಇತ್ತು, ನನ್ನನ್ನು ನೋಡ್ತು. ಮತ್ತು ಆ ಮಗುಗೆ ಕಿಡ್ನಿ ಫೇಲೂರು, ಟಾಯ್ಲೆಟ್ ಮಾಡೋದಕ್ಕೆ ಸರಿಯಾಗಿ ಜಾಗ ಇಲ್ಲ, ಕೆಟ್ಟ ನೀರು ಕುಡಿದಿದೆ, ಏನೇನೋ ಹೇಳಿ ಬೋರಿಂಗ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ, ಮತ್ತು ವಾಣಿ ವಿಲಾಸಲ್ಲಿ ಹುಟ್ಟಿದ ಮಗು 12:30, ಮಾರನೇ ದಿವಸ ಬೆಳಗಿನ ಜಾವ 4 ಗಂಟೆಗೆ ಆ ಮಗು ತೀರೋಯ್ತು. ಆ ಮಾತು ಆ ಕಿವಿಗೆ ಅಲ್ಲಿಂದಲೇ ಫೋನ್ ಮಾಡಿ ನನಗೆ ಹೇಳೋವಾಗ ನಾನು ಅಷ್ಟು ಹತ್ತಿದ್ದೀನಿ, ಅಷ್ಟು ಮೆಂಟಲಿ ಸಫರ್ ಆಗಿದ್ದೀನಿ. ಯಾರಿಗೂ ಈ ಥರ ಪ್ರಾಬ್ಲಮ್ ಆಗಬಾರ್ದು. ಮತ್ತು ನಾನೇನು ಭಯ ಬಿದ್ದೆ ಅಂದರೆ,
ಹೇಗೋ ನನ್ನ ಮಕ್ಕನ ಜೊತೆ ಹುಟ್ಟಿದವಳು, ನನಗೇನಾದರೂ ಆ ರೀತಿ ಪ್ರಾಬ್ಲಮ್ ಆಗುತ್ತೇನೋ ಅಂತ ಹೇಳಿ ಮಾರನೇ ದಿವಸನೇ ಹಾಸ್ಪಿಟ್ಲಿಗೆ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಅವ್ರಿಗೆ ಶರತ್ ಶೆಟ್ಟಿ ಸರ್ ಅಂತ ನಾನು ನಿಮ್ಗೆ ಹೇಳಿದ್ದೀನಿ ಸ್ಕ್ಯಾನಿಂಗ್ದು ವಿಡಿಯೋ ಹಾಕಿ ಅವ್ರ ಮನೆಯಲ್ಲಿಂದನೇ ಫೋನ್ ಮಾಡಿ, ಅವ್ರದ್ದು ಪರ್ಸ್ನಲ್ ನಂಬರ್ ಕೂಡ ಇತ್ತು ನನ್ನ ಹತ್ರ, ಅವರು ಶೇರ್ ಮಾಡಿದರು ಎಲ್ಲರಿಗೂ. ಫೋನ್ ಮಾಡಿ, ಸರ್ ಈ ರೀತಿ ನಮ್ಮ ಮಕ್ಕಗಾಗಿದೆ, ನನಗೂ ಆಗುತ್ತೇನೋ ಭಯ ಆಗುತ್ತೆ, ಪ್ಲೀಸ್ ನನಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾನು ಸ್ಕ್ಯಾನಿಂಗ್ ಮಾಡಿಸಲ್ಲ, ನಾನು ಅಲ್ಲಿ ಕ್ಲೀನಾಗಿ ಪಿಕ್ಚರು ಕೊಡಲ್ಲ, ಏನೂ ಹೇಳಲ್ಲ, ನೀವೇ ಹೇಳಬೇಕು ನಾನು ಬರ್ತೀನಿ, ಎಷ್ಟೊತ್ತಾದರೂ ಲೇಟಾಗಾದ್ರೂ ನನಗೆ ಸ್ಕ್ಯಾನ್ ಮಾಡಿ ನೀವು ನನಗೆ ಹೇಳಬೇಕು ಸರ್, ಎಕ್ಸ್ಟ್ರಾ ಪೇ ಬೇಕಾದರೂ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಹೋಗಿ ಎಲ್ಲ ಚೆಕ್ ಮಾಡಿಸಿದ್ಮೇಲೆ ಅವ್ರು ಧೈರ್ಯ ಹೇಳಿದ್ರು ನಿನಗೇನು ತೊಂದರೆ ಇಲ್ಲ ಅಂತ. ಸೊ ಅದಕ್ಕೋಸ್ಕರನೇ ನಾನು ಬಂದು ಪ್ರೆಗ್ನೆನ್ಸಿ ವಿಡಿಯೋಸ್ ಜಾಸ್ತಿ ಹಾಕ್ತೀನಿ, ಜನ ತಿಳ್ಕೋಬೇಕು ಅವರು ಆಸೆಯಿಂದ ಬೆಳೆಯೋ ಹೊಟ್ಟೆಯಲ್ಲಿ ಬೆಳೆಯೋ ಮಗುಗೆ ಯಾವ ತೊಂದರೆನೂ ಆಗಬಾರ್ದು ಅನ್ನೋ ಕಾರಣದಿಂದನೇ ನಾನು ಈ ರೀತಿ ವಿಡಿಯೋಸ್ ಎಲ್ಲ ಮಾಡೋದು. ತುಂಬ ಜನ ಸಪೋರ್ಟು ಮಾಡ್ತೀರಾ, ಏನೇ ಬ್ಯಾಡ್ ಕಮೆಂಟ್ ಬಂದರೂ ಕೂಡ ನಾನು ಯೋಚನೆ ಮಾಡೋಕ್ಕೋಗಲ್ಲ, ಯಾಕೆ ಗೊತ್ತಾ, ನನ್ನಿಂದ ಒಂದು 100 ಜನ ತಿಳ್ಕೊಂಡ್ರು, ಇಬ್ಬರು ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಒಳ್ಳೆ ವಿಡಿಯೋ ಹಾಕಬೇಕು ಅಂತಲೇ ಆಗ್ತಾ ಇದ್ದೀನಿ. ನೆಕ್ಸ್ಟು, ಯಾರಿಗೂ ಅಷ್ಟೇ ಶ್ರೀಮಂತ ಆಗದೇ ಇರಬಹುದು, ಆದರೆ ನನಗೆ ಶ್ರೀಮಂತ ಆಗಿ ಅಮ್ಮ ಮನೆಗೆ ಹೋಗುವಾಗ ನನ್ನ ಬೆನ್ನ ಹಿಂದೆ ಎಷ್ಟು ಶಾಪ, ಎಷ್ಟೊಂದು ನನಗೆ ನೋವು ಅಂತಂದರೆ, ಅದಕ್ಕೆ ನಾನು ಅಷ್ಟು ಕಷ್ಟಪಟ್ಟು ನೀನು ಸಿ ಸೆಕ್ಷನ್ ಬಂದು ಮಾಡೋ ಟೈಮಲ್ಲಿ ಡಾಕ್ಟರ್ಸು ತಾಯಿನ ಬದುಕ್ಸೋಕ್ಕೂ ಆಗಲ್ಲ, ಮಗುನ ಬದುಕ್ಸೋಕ್ಕೂ ಆಗಲ್ಲ, ಯಾವುದಾದ್ರೂ ಒಂದು ಗ್ಯಾರಂಟಿ ಹೇಳ್ತೀವಿ ಅಂತ ಅದಕ್ಕೆ ಹೇಳಿದ್ರೇನೋ, ನನ್ನ ಮಗು ಅದಕ್ಕೆ ತಲೆ ಮೇಲೆ ಬಂದ್ಬಿಡ್ತೇನೋ, ಕಾಲು ಕೆಳಗಡೆ ಬಂತೇನೋ, ಬ್ರೀಚ್ ಪೊಸಿಷನ್ ಆಗೋಯ್ತೇನೋ. ಸುಮಾರೊಂದು 6ನೇ ತಾರೀಕು ಅಡ್ಮಿಟ್ ಆಗಿದ್ದು ನನಗೆ 9ನೇ ತಾರೀಕು ನನಗೆ ಡಿಲಿವರಿ ಆಯಿತು. 3 ದಿವಸ ಹಾಸ್ಪಿಟಲಲ್ಲಿ ಸುಮ್ಮನೆ ಇದ್ದೆ ನಾನು, ಪೇಯ್ನ್ ಬೇರೆ ಬಂದುಬಿಡ್ತು, ನನ್ನನ್ನು ನೋಡ್ಕೊಳೋರು ಯಾರೂ ಇಲ್ಲ, ಒಳಗಡೆ ಕೈಗೆ ಗ್ಲೌಸ್ ಇದು ಹಾಕಿದ್ದಾರೆ ಗ್ಲೂಕೋಸ್ದು, ಮತ್ತು ಯೂರಿನ್ ಪೈಪ್ ಎಲ್ಲ ಹಾಕ್ಬಿಟ್ಟು ತುಂಬಾ ಅವಾಂತರ ಮಾಡಿಬಿಟ್ಟಿದ್ರು ನನ್ನ. ಲೇಬರ್ ಪೇನ್ ಬಂದಾಗ ಡಾಕ್ಟ್ರು ಮಗು ಬೇಕಂದರೆ ಮಗು ಉಳಿಸ್ತೀವಿ, ತಾಯಿನ ಉಳಿಸ್ತೀವಿ ಅಂತ ಏನೇನೋ ನೆಗೆಟಿವ್ ಆಗಿ ಹೇಳಿದ್ರು. ಮೋಸ್ಟ್ಲಿ ಆ ಥರ ಜನಗಳು ನನ್ನನ್ನು ಶಾಪ ಹಾಕಿದ್ದಕ್ಕೆ ನನಗೆ ಆಯ್ತೇನು ಅಂತ ನಾನು ಈಗಲೂ ಸಫರ್ ಮಾಡ್ತೀನಿ. ನನಗೆ ಯಾವ ರೀತಿ ಶಾಪ ಹಾಕಿದ್ರು ಅಂತಂದರೆ, ಶ್ರೀಮಂತ ಮಾಡಿಕೊಂಡು ಮಾಲೆ ಎಲ್ಲ ಹಾಕ್ಕೊಂಡು ಎಳ್ನೀರೆಲ್ಲ ಬಿಡ್ತಾರೆ ಬೆನ್ನಿಗೆ, ಅದೆಲ್ಲ ಬಿಡಿಸ್ಕೊಂಡು ಮತ್ತು ಮಡ್ಲಕ್ಕೆ ಎಲ್ಲ ತುಂಬಿ ಗಂಡನ ಮನೆಯಿಂದ ಚಪ್ಪಲಿ ಕೂಡ ಹಾಕೋಬಾರ್ದು ಅಂತ ಹೇಳಿದ್ರು. ಮನೆ ಹತ್ರನೇ ಅಮ್ಮನ ಮನೆ, ಸೊ ನಡ್ಕೊಂಡು ಕೆಳಗಡೆ ಮೆಟ್ಲಿಳಿದು ಹೋಗ್ತಾ ಇದ್ದೀನಿ. ನಾನು ಹೆಸರೇಳಲ್ಲ ಯಾರು ಅಂತ, ಅವ್ರು ನನಗೆ ನಮ್ಮ ಹಸ್ಬೆಂಡ್ ರಿಲೇಷನೇ ಆಗಿರ್ಬೋದು, ಅವ್ರು ಚೆನ್ನಾಗಿರಲಿ ಅಂತಲೇ ಇವಾಗೂ ನಾನು ಭಾವಿಸ್ತೀನಿ. ನನ್ನನ್ನು ನೋಡಿ ಹಿಂದೆಯಿಂದ ಹೋಗೋಳು ತಿರುಗಿ ನೋಡ್ದಿದ್ದಂಗೆ ಹೋಗ್ಬಿಡಲಿ ಅಂತ ಆಶೀರ್ವಾದ ಮಾಡಿದ್ರು. ಇದಿಷ್ಟು ದೊಡ್ಡ ಶಾಪ ಯೋಚನೆ ಮಾಡಿ, ಅವ್ರು ನನ್ನ ಅರಸೋದು ಬೇಡ, ನನಗೆ ಅವರು ಏನು ಕೊಡೋದು ಬೇಡ, ಪ್ರೆಸೆಂಟ್ ಮಾಡೋದು ಬೇಡ, ಜಸ್ಟ್ ಬಂದು ನನಗೆ ಗಂಧ ಹಚ್ಚಿ ಬಳೆ ಹಾಕೋದು ಬೇಡ, ಹೂವು ಹಿಕ್ಕೋದು ಬೇಡ, ಆದರೆ ಹೊಟ್ಟೆಲಿ ಮಗುನ ಇಟ್ಕೊಂಡಿದ್ದೀನಿ, ಅಮ್ಮ ಮನೆಗೆ ಹೋಗೋವಾಗ ಹಿಂದೆಯಿಂದ ಹೋಗೋಳು ತಿರುಗಿ ನೋಡ್ದಿದ್ದಂಗೆ ಹೋಗ್ಬಿಡಲಿ ಅಂದರೆ ಅರ್ಥ ಏನು, ಹೋಗ್ಬಿಡಲಿ ಮಗು ಸಮೇತ ಹೋಗ್ಬಿಡಲಿ ಅಂತ ತಾನೆ. ತುಂಬ ಕಷ್ಟ ಆಯಿತು, ಮನಸ್ಸಿಗೆ ತುಂಬಾ ಸಫರ್ ಮಾಡಿದೆ ನಾನು. ಈ ವಿಷಯ ನನಗೆ ಆವಾಗ ಗೊತ್ತಾಗಲಿಲ್ಲ. ಬಾಣಂತನ ಅಮ್ಮನ ಮನೇಲಿ 3 ತಿಂಗಳು ಮಗು ಬಾಣಂತಂದಲ್ಲಿ ನನ್ನ ವಿಷಯ ಗೊತ್ತಾಯಿತು. ಕೊನೆಗೆ ನಾನು ನಂಬಿ ದೇವರು ನನ್ನ ಕೈ ಬಿಡಲಿಲ್ಲ, ಪಾಸಿಟಿವ್ ಆಗಿದ್ದೆ, ಅವ್ರ ಮುಂದೆ ಚಲವಾಗೇ ಬಾಳ್ತಾ ಇದ್ದೀನಿ. ಇಲ್ಲಿವರೆಗೂ ಅವರ ಜೊತೆ ನಾನು ಒಂದು ವರ್ಡ್ ಕೂಡ ಮಾತಾಡೋದು ಇಲ್ಲ, ನಾನು ಸಾಯೋವರೆಗೂ ಅವ್ರ ಜೊತೆ ಮಾತಾಡಲ್ಲ, ಯಾಕಂದರೆ ನನಗೆ ಇಷ್ಟ ಇಲ್ಲ. ಆ ಥರ ಶಪ ಹಾಕಿದ್ಮೇಲೆ ಬೇಕಾಗೇ ಇಲ್ಲ ಅವ್ರ ರಿಲೇಷನ್ಶಿಪ್ ನನಗೆ, ಅವರಿಲ್ಲ ಅಂತಲೇ ಅಂದ್ಕೊತೀನಿ. ನನ್ನ ಕಣ್ಮುಂದೆ ಬಂದರೂ ನನಗೆ ಆ ಮಾತೇನೇ ಜ್ಞಾಪಕ ಬರೋದು, ನನಗೇನೊಂದಿದ್ರೂ ಪರವಾಗಿಲ್ಲ ನಾರ್ಮಲ್ ಟೈಮಲ್ಲಿ, ಬಟ್ ಹೊಟ್ಟೆಲಿ ಮಗುನ ಇಟ್ಕೊಂಡು ಹೋಗೋವಾಗ ಆ ಮಾತು ಬಂತು. ಸೊ ಅದಕ್ಕೋಸ್ಕರನೇ ಮೋಟಿವೇಶನ್ ವಿಡಿಯೋ ನಾನು ಏನಕ್ಕೆ ಹಾಕ್ತೀನಿ ಅಂದರೆ, ನನ್ನ ನಾನು ಎನ್ಸ್ಕೊಂಡೆ ನಾನು ನಿಮ್ಗೆ ಹಾಕೋದು. ನೆಕ್ಸ್ಟು, ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಕೇರಿಂಗ್ ಇಲ್ಲ, ಆವಾಗಲೂ ಅಷ್ಟೇ ಹಸ್ಬೆಂಡ್ ಕೇರಿಂಗ್ ಇದೆ. ಹಸ್ಬೆಂಡ್ ಬಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿರುವಾಗ ಸ್ವಲ್ಪ ಫ್ರೀ ಆಗಿದ್ದರು, ಮನೆ ಹತ್ರನೇ ಕೆಲಸ, ಫ್ರೀ ಆಗಿರೋರು. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗ್ಬಿಡೋರು, ಅವರು ತುಂಬ ಬ್ಯುಸಿ ಆಗೋದ್ರು, ಯಾರು ವಿಚಾರಿಸೋರು ಸ್ವಲ್ಪ ಕಡಿಮೆ ಆಗೋಯಿತು, ಅಮ್ಮಗೆ ಮಾತಾಡೋರು ಬರೋರು. ಬಟ್ ಮನೆಯಲ್ಲಿ ಮಗುನು ನೋಡ್ಕೋಬೇಕು, ನನ್ನೂ ನೋಡ್ಕೋಬೇಕು, ಮನೆ ಕೆಲಸನೂ ನೋಡ್ಕೋಬೇಕು. ಜೊತೆಗೆ ಇವರು ಯಾವ ಹೆಲ್ಪೂ ಇಲ್ಲದೆ ಇರೋ ಅತ್ತೆ ಮಾವ ಸುಮ್ಮನೆ ಬಂದು ಮನೆಗೆ ಸೇರಿಕೊಂಡ್ರು, ಅವ್ರಿಗೂ ಮಾಡಾಕಬೇಕು. ಸೊ ಇದೆಲ್ಲ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಬೆಳಗ್ಗೆ 3 ಮುದ್ದೆ ಮಾಡಬೇಕು, ಮಧ್ಯಾಹ್ನ ಮಾಡಬೇಕು, ನೈಟು 3 ಮುದ್ದೆ ಮಾಡಬೇಕು. ಸೊ ನಾನು ಹೇಳಿದ್ದೀನಲ್ವಾ, ಬಾಪ್ಟಿಸ್ಟ್ ಹಾಸ್ಪಿಟ್ಲಿಗೆ 5 ಗಂಟೆಗೆ ಎದ್ದು ನಾನು 7 ಗಂಟೆಗೆಲ್ಲ ಅಲ್ಲಿರಬೇಕು ಅಂತ, ಮುದ್ದೆ ಅನ್ನ ಸಾರು ಎಲ್ಲ ಮಾಡಿ
ಎಲ್ಲ ಕೆಲಸ ಮಾಡಿ ನಾನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಿದ್ದು, ಯಾಕಂದರೆ ಅಲ್ಲಿ ಹೋಗಿ ಮನೆಗೆ ಬಂದರೆ ಸುಸ್ತಾಗಿರ್ತೀನಿ ಯಾವುದೂ ಮಾಡೋಕ್ಕಾಗಲ್ಲ ಅಂತ ತುಂಬ ಕಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಕೂಡ ಸುಮ್ಮನೆ ಯಾರೂ ಅಷ್ಟೇ ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ. ಇವಾಗ ಕೂಡ ನಾನು ಏನು ಪ್ರಾರ್ಥನೆಯಲ್ಲಿ ಅವ್ರನ್ನ ಇಡ್ತೀನಿ, ಚೆನ್ನಾಗಿರಲಿ ಅವರು, ಏನೇ ನಮ್ಗೆ ಹಂದಿದ್ರು ಕೂಡ ನಮ್ಗೆ ಅವ್ರು ಅದು ಆಗೋಕ್ಕೆ ದೇವ್ರು ಬಿಡಲಿಲ್ಲ, ದೇವ್ರನ್ನ ಕಾಪಾಡಿದ್ರು, ಸುತ್ತ ನಮ್ಮ ದೇವರಿದ್ದಾರೆ, ಪಾಸಿಟಿವಿಟಿ ಇದೆ ಅಂತ. ಬಟ್ ಇವಾಗ ಅನಿಸುತ್ತೆ ಅವ್ರು ಅಂದಿದ್ದಕ್ಕೆ ಆ ಥರ ಆಯ್ತು ಅಂತ. ಒಂದೊಂದ್ಸಲಿ ಅದು ಕೂಡ ಮನಸ್ಸಿಗೆ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇದ್ರು ಒಂದೊಂದ್ಸಲಿ ಬೇಜಾರಾಗುತ್ತೆ ಅಲ್ವಾ. ಸೊ ಆದಷ್ಟು ಯಾರೇನೇ ಶಾಪ ಹಾಕ್ಲಿ, ಯಾರೇನೇ ನಿಮಗೆ ನೋವಿಕ್ಲಿ, ಯಾರೇನೇ ನಿಮ್ಮನ್ನು ಚುಚ್ಚಿ ಮಾತಾಡಲಿ, ಜಸ್ಟ್ ನೆಗ್ಲೆಕ್ಟ್ ಮಾಡಿ. ನಾನು ಹೇಳೋದಷ್ಟೇ, ಲೈಫಲ್ಲಿ ಆಗು ಹೋಗು ಇದ್ದೇ ಇರುತ್ತೆ. ತುಂಬ ಜನ ಕಮೆಂಟ್ ಮಾಡ್ತೀರಾ, ತುಂಬ ಜನ ಮೇಲ್ ಮಾಡ್ತೀರಾ, ಮಗುಗೆ ಈ ಥರ ಆಗಿತ್ತು, ಅಬೋಷನ್ ಆಯಿತು, ಇಲ್ಲ ಮಗುಗೆ ಆ ಥರ ಆಯಿತು. ಕೆಲವರಂತೂ ಹುಟ್ಟಿದ ಮೇಲೆ ಮಗು ಸತ್ತೋಗಿರೋದು, ಮತ್ತು ಆ ಮಗು ಪಿಕ್ಕೆಲ್ಲ ಕಳಿಸ್ತೀರಾ ನನಗೆ, ನಿಜವಾಗ್ಲೂ ಅಳಂಗಾಗುತ್ತೆ. ನಾನು ನಿಜವಾಗ್ಲೂ ನಿಮ್ಮ ಜೊತೆ ನಾನು ಅಳ್ತೀನಿ. ಯಾರಿಗೂ ಎಷ್ಟು ತೊಂದರೆ ಇದೆ ಪ್ರಪಂಚದಲ್ಲಿ ಎಲ್ಲರಿಗೂ ಅಂತ, ಬಟ್ ಯಾರಿಗೂ ತೊಂದರೆ ಬಿಟ್ಟಿದ್ದಿಲ್ಲ. ತೊಂದರೆ ಎಲ್ಲ ಜೀವನ ಸಾಕ್ತಾ ಇದೆ, ತೊಂದರೆಗೆ ಭಯ ಬಿದ್ದರೆ ಏನೂ ಮಾಡೋಕ್ಕಾಗಲ್ಲ. ಸೊ ನೀವು ಬಂದು ಧೈರ್ಯವಾಗಿ ಎದುರಿಸಿ ಲೈಫನ್ನು ಲೀಡ್ ಮಾಡಿ. ಅಕ್ಕಗೆ ಆ ಥರ ಮಗು ತೀರ್ಕೊಂಡ ಮೇಲೆ ಒಂದು 4 ತಿಂಗಳು ಅವಳು ತುಂಬ ಡಿಪ್ರೆಷನಲ್ಲಿದ್ಲು, ಹಾಲೆಲ್ಲ ಕಟ್ಕೊಂಡು ತುಂಬ ಕಷ್ಟ ಬಿದ್ದಳು. ಅದಾದರೂ ಒಂದು 6 ತಿಂಗಳಿಗೆ ಮತ್ತೆ ಪ್ರೆಗ್ನೆಂಟ್ ಆಗಿ ಈಗ ಇನ್ನೊಂದು ಮಗ ಇದ್ದಾನೆ. ಇವಾಗ ಇಬ್ಬರು ಗಂಡ್ಮಕ್ಕಳು, ಮಧ್ಯದೊಂದು ಹೆಣ್ಣು ಪಾಪು, ಈಗ ಒಂದು ಪಾಪು ಇದೆ. ಅವನು ಬಂದು ನಮ್ಮ ಪ್ರಜ್ವಲ್ಗಿಂತ 1 ವರ್ಷ ಚಿಕ್ಕವನು, ಅದೇನೇ ಹೇಳಿಲ್ವಾ. 6 ತಿಂಗಳು ಆದಮೇಲೆ ಪ್ರೆಗ್ನೆಂಟ್ ಆಗಿ ಮತ್ತೆ ಬೇಬಿ ಆಯಿತು. ಈಗ ಅವ್ರು ಚೆನ್ನಾಗಿದ್ದಾರೆ, ಆದರೂ ಅದೊಂದು ಕಷ್ಟ ಮನಸ್ಸಲ್ಲಿ ಯಾವಾಗೂ ಉಳಿದ್ಬಿಟ್ಟಿದೆ. ಈ ಥರ ನೋವು, ಮನೆ ಹೆಣ್ಮಗು ನಮ್ಮನ್ನು ಬಿಟ್ಟೋಯ್ತು ಅಂತ. ಪರವಾಗಿಲ್ಲ, ದೇವರಿದ್ದಾನೆ, ಎಲ್ಲದಕ್ಕೂ ಒಂದು ರೀಸನ್ ಇದೆ ಅಂತ. ನೀವು ಅಷ್ಟೇ, ನಿಮಗಿರೋ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಸೇಫ್ಟಿಯಾಗಿ ನೋಡ್ಕೊಳ್ಳಿ, ಹುಟ್ಟೋ ಮಗುನೂ ಸೇಫ್ಟಿಯಾಗಿ ನೋಡ್ಕೊಳ್ಳಿ. ಸಣ್ಣ ಮಕ್ಕಳಿದ್ರೆ ಆ ಮಕ್ಕಳ ಹತ್ರ ನಿಮ್ಮ ಹುಟ್ಟಿರೋ ಮಗುನ ತುಂಬ ಹುಷಾರಾಗಿ ನೋಡ್ಕೊಳ್ಳಿ. ಅದಕ್ಕೊಂದು ಸಪ್ರೇಟ್ ವಿಡಿಯೋ ಹಾಕ್ತೀನಿ. ಹುಟ್ಟಿರೋ ಮಕ್ಕಳನ್ನ ನಿಮ್ಮ ಇರುವಂಥ ಮಗುವಿನಿಂದ ಯಾವ ರೀತಿ ಕಾಪಾಡ್ಕೊಳ್ಳೋದು ಅಂತ. ಯಾಕಂದರೆ ಜೆಲಸ್ ಆಗ್ತವೆ ಮಕ್ಕಳು. ತಾಯಿಗೆ ಇನ್ನೊಂದು ಪಾಪು ಹುಟ್ಟಿದ ತಕ್ಷಣ ತಾಯಿ ಪಕ್ಕ ಬಂದು ಇನ್ನೊಂದು ಮಗು ಹಾಲು ಕುಡಿಯೋದನ್ನು ಮೊದಲೇ ಇರುವಂತಹ ಮಗು ಸಹಿಸಲ್ಲ, ತುಂಬಾ ಕುಲ್ ಬೀಳೋದಂಥವೆಲ್ಲ ನನಗೂ ಆಗಿದೆ. ಸೊ ಅದರಿಂದ ಯಾವ ರೀತಿ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ಹಾಕ್ತೀನಿ. ಅದು ಮೋಸ್ಟ್ ಇಂಪಾರ್ಟೆಂಟೇ ಅದನ್ನು. ಸೊ ನೀವು ಜೆಲಸ್ ಆಗುವಂಥ ಮಕ್ಕಳನ್ನ ಈಗಲಿಂದನೇ ನಿಮ್ಮ ಹೊಟ್ಟೆಲಿರೋ ಮಗು ಮೇಲೆ ಪ್ರೀತಿಯನ್ನು ಆ ಮಗುಗೆ ಬರೋ ರೀತಿ ಮಾಡಿ. ನಿಮ್ಮನ್ನು ನೀವು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ನೀವೇ ಎಲ್ಲ, ನೀವಿಲ್ಲ ಅಂದರೆ ಏನೂ ಇಲ್ಲ. ನಿಮ್ಮನ್ನು ನೀವು ಜವಾಬ್ದಾರಿಯಿಂದ ನೋಡ್ಕೊಳ್ಳಿ, ನಿಮ್ಮ ಪ್ರೀತಿಯಿಂದ ನಿಮ್ಮ ಮನಸ್ಸನ್ನು, ನಿಮ್ಮನ್ನು, ನಿಮ್ಮ ಮೈಂಡನ್ನು ನೋಡ್ಕೊಳ್ಳಿ ಫಸ್ಟು. ಅದೇ ಈ ಪ್ರಪಂಚದಲ್ಲಿ ತುಂಬ ಇಂಪಾರ್ಟೆಂಟು, ನಮ್ಮ ಮೈಂಡು, ನಮ್ಮ ಮನಸ್ಸು, ಅದನ್ನು ನಾವು ನೋಡ್ಕೋಬೇಕು. ಇನ್ನೊಬ್ರಿಗೆ ನಾವು ಜಾಸ್ತಿ ಮೀಸಲು ಕೊಟ್ಟರೆ ಇನ್ನೊಬ್ರು ಯಾರೋ ನಮ್ಮನ್ನು ಏನು ಹೇಳೋದು, ಇನ್ನೊಬ್ರು ಯಾರೋ ನಮ್ಮನ್ನು ಬಂದು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ನಿಮ್ಮ ಕಂಟ್ರೋಲನ್ನು ಇನ್ನೊಬ್ರು ಕೊಡಬೇಡಿ. ನಿಮ್ಮ ಕಂಟ್ರೋಲಾಗಿ ನೀವಿರಿ, ಸಂತೋಷವಾಗಿರಿ, ಖುಷಿಯಾಗಿರಿ, ನಿಮ್ಮ ಮಗುನ ನೀವು ಕಾಪಾಡ್ಕೊಳ್ಳಿ. ಇವಾಗ ಅನ್ನೋರು ಆಡ್ಕೊಳ್ಳೋರು ಹೊಟ್ಟೋಗ್ತಾರೆ, ನಿಮ್ಮ ಜೊತೆ ನಿಮ್ಮ ಪಾಸಿಟಿವಿಟಿನೇ ನಿಮಗೆ ಲಿಫ್ಟ್ ಆಗೋದು. ಓಕೆ ಫ್ರೆಂಡ್ಸ್, ಯಾರಿಗಾದರೂ ಈ ವಿಡಿಯೋಯಿಂದ ಎಮೋಷ್ನಲ್ ಆಗಿದ್ರೆ ಸಾರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ.